ಹೆಲ್ಲೋ ಸಿ ಇ ಟಿ ಎಸ್ಪಿಡೆಂಟ್ಸ್ ಇದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅವರು ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ ಏನಪ್ಪ ಈ ನೋಟಿಫಿಕೇಶನ್ ಅಂದರೆ ಅರ್ಜಿಯಲ್ಲಿನ ವಿವರಗಳು ತಪ್ಪಾಗಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅಂತಿಮ ಅವಕಾಶ ಲಾಸ್ಟ್ ಚಾನ್ಸ್ ಕೊಡ್ತಿದ್ದಾರೆ ಫೈನಲ್ ಚಾನ್ಸ್ ಟು ರೆಕ್ಟಿಫೈ ದ ಮಿಸ್ಟೇಕ್ಸ್ ಇನ್ ದ ಅಪ್ಲಿಕೇಶನ್ ಏನಿದೆ ನೋಡೋಣ ಇದು ಹೊಸದಾಗಿ ಬಂದಿರೋ ನೋಟಿಫಿಕೇಷನ್ನು

ಆದರೂ ಒಂದಷ್ಟು ಸ್ಟೂಡೆಂಟ್ಸ್ ಹೇಳ್ತಿದ್ರು ನಾನೆಲ್ಲ ರೂರಲ್ ಸರ್ಟಿಫಿಕೇಟ್ ಕೊಟ್ಟಿದ್ದೆ ಕನ್ನಡ ಮೀಡಿಯಮ್ದೆಲ್ಲ ಅಪ್ಲೈ ಮಾಡಿದ್ದೆ ಇದು ವೆರಿಫೈ ಆಗಿಲ್ಲ ಇಲ್ಲ ಅಂತ ಬರ್ತಾ ಇದೆ ನೋ ಅಂತ ಬರ್ತಾಯಿದೆ ಕೆಲವರು ಎಸ್ ಎನ್ ಕ್ಯೂ ಕೂಡ ಆಗಿಲ್ಲ ಅಂತೆಲ್ಲ ಕಂಪ್ಲೇಂಟ್ಸ್ ಇತ್ತು ಸೊ ಅಂಥವ್ರಿಗೆ ಇನ್ನೂ ಒಂದು ಲಾಸ್ಟ್ ಚಾನ್ಸ್ ಕೊಡ್ತಿದ್ದಾರೆ ರೆಕ್ಟಿಫೈ ದ ಮಿಸ್ಟೇಕ್ಸ್ ಏನು ಹೇಳ್ತಾ ಇದ್ದಾರೆ ಇವರು ಅಂದರೆ ದ ಕ್ಯಾಂಡಿಡೇಟ್ಸ್ ನೀಡ್ ನಾಟ್ ಕಮ್ ಟು ಕೆ ಎ ಇಫ್ ದ ಡೀಟೇಲ್ಸ್ ಶೋನ್ ಆರ್ ಕರೆಕ್ಟ್ ನಿಮ್ಮ ನೀವೇನೇನು ಅಪ್ಲೈ ಮಾಡಿದ್ರು ಅದೆಲ್ಲ ಕರೆಕ್ಟಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಎಗೆ ಹೋಗೋ ಅಗತ್ಯ ಇಲ್ಲ ಇಫ್ ಆಲ್ ಯುವರ್ ಪರ್ಟಿಕ್ಯುಲರ್ಸ್ ಆರ್ ಕರೆಕ್ಟ್ ಫಾರ್ ಸಚ್ ಕ್ಯಾಂಡಿಡೇಟ್ಸ್ ಲಿಂಕ್ ವಿಲ್ ಬಿ ಪ್ರೊವೈಡೆಡ್ ಇನ್ ಕೆ ಎ ವೆಬ್ಸೈಟ್ ಟು ಡೌನ್ಲೋಡ್ ದ ವೆರಿಫಿಕೇಷನ್ ಸ್ಲಿಪ್ಸ್ ನಿಮ್ಮ ಎಲ್ಲ ಡೀಟೇಲ್ಸು ಕರೆಕ್ಟಾಗಿದೆ ಅಂದರೆ ನೆಕ್ಸ್ಟ್ ಕೆಇ ಎ ಅವರು ಅವ್ರ ವೆಬ್ಸೈಟಲ್ಲಿ ಒಂದು ಲಿಂಕ್ ಕೊಡ್ತಾರೆ ಆ ಲಿಂಕಿಂದ ನೀವು ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡ್ಕೋಬೋದು ಏನಾದರೂ ಮಿಸ್ಟೇಕ್ ಇತ್ತು ಇನ್ ಕೇಸ್ ಆಫ್ ಎನಿ ಡಿಸ್ಕ್ರಿಪೆನ್ಸಿ ದೆ ಕೆನ್ ಕಮ್ ಇನ್ ಪರ್ಸನ್ ಟು ಎ ನಿಮ್ಮದು ಏನೇ ಪ್ರಾಬ್ಲಮ್ ಇರಲಿ ನಿಮ್ಮ ಯಾವುದೋ ರಿಸರ್ವೇಷನ್ ಕ್ಲೇಮ್ ಆಗಿಲ್ಲ ತಪ್ಪಾಗಿದೆ ಹಾಗೆ ಹೀಗೆ ಅಂದರೆ ದಯವಿಟ್ಟು ಇನ್ ಪರ್ಸನ್ ನೀವೇ ಕೆ ಎ ಬ್ಯಾಂಗ್ಳೂರಿಗೆ ಹೋಗಿ ವಿತ್ ಆಲ್ ದ ರಿಲೆವೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಆ್ಯಂಡ್ ಟೂ ಸೆಟ್ಸ್ ಆಫ್ ಫೋಟೋ ಕಾಪೀಸ್ ಎರಡು ಸೆಟ್ಟು ಜೆರಾಕ್ಸ್ ಕಾಪೀಸು ತೊಗೊಂಡು ಹೋಗಿ ಅಂತಾರೆ ನೀವು ನೀವೆರಡೇನಲ್ಲ ನಾಲ್ಕೇ ತೊಗೊಂಡೋಗಿ ಏನು ತೊಂದರೆ ಇಲ್ಲ ಅಲಾಂಗ್ ವಿತ್ ದ ಯು ಜಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಅಡ್ಮಿಷನ್ ಟಿಕೆಟ್ ಆ್ಯಸ್ ಪರ್ ದ ಬಿಲೋ ಶೆಡ್ಯೂಲ್ ಏನೇನು ತೊಗೊಂಡೋಗಬೇಕು ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವೇನು ಕ್ಲೇಮ್ ಮಾಡಿದ್ದೀರಾ ಅದು ಕರೆಕ್ಟ್ ಇಲ್ಲ ಅಂತ ಏನಾದರೂ ಬಂದಿದ್ದರೆ ಒರಿಜಿನಲ್ ಡಾಕ್ಯುಮೆಂಟ್ಸು ಎರಡು ಸೆಟ್ಟು ಝೆರಾಕ್ಸ್ ಕಾಪಿ ತೊಗೊಂಡು ಹೋಗಿ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡೋಗಿ ನಿಮ್ಮ ಅಡ್ಮಿಷನ್ ಟಿಕೆಟ್ ಯಾವಾಗ ಹೋಗಬೇಕು ಫೋರ್ತ್ ಫಿಫ್ತು ಸಿಕ್ಸ್ತು ಯಾರು ಹೋಗಬೇಕು ಫೋರ್ತು ಫೋರ್ತು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ರ್ಯಾಂಕ್ ನಂಬರ್ ಒನ್ ಟು ಫಾರ್ಟಿ ತೌಸಂಡ್ ಆನ್ ಫೋರ್ತ್ ಜುಲೈ ಮಧ್ಯಾಹ್ನ ಒಂದು ಕಾಲರಿಂದ ಮೂರು ಗಂಟೆಗೆ ನಲವತ್ತು ಸಾವಿರದಿಂದ ಎಂಬತ್ತು ಸಾವಿರ ರ್ಯಾಂಕ್ ಬಂದಿರೋರು ನೆಕ್ಸ್ಟು ಮೂರು ಗಂಟೆ ಆನ್ವರ್ಡ್ಸ್ ತ್ರೀ ಪಿ ಎಮ್ ಆನ್ವರ್ಡ್ಸ್ ಬಟ್ ರಿಪೋರ್ಟಿಂಗ್ ಟೈಮು ಎರಡು ಮುಕ್ಕಾಲು ಎಂಬತ್ತು ಸಾವಿರದಿಂದ ಒಂದು ಲಕ್ಷದವರು ಅಂದರೆ ಫಸ್ಟ್ ಡೇ ಆನ್ ಫೋರ್ತ್ ಒಂದು ಒಂದು ರ್ಯಾಂಕ್ ನಂಬರ್ ಒನ್ನಿಂದ ಒಂದು ಲಕ್ಷದವರವ್ರಿಗೂ ಹೋಗಬೇಕಾಗುತ್ತೆ ಆಮೇಲೆ ಐದನೇ ತಾರೀಕು ಒಂದು ಲಕ್ಷದಿಂದ ಒಂದು ಲಕ್ಷ ಮೂವತ್ತು ಸಾವಿರ ಬೆಳಗಿನ ಸ್ಲಾಟು ಒಂದು ಲಕ್ಷ ಮೂವತ್ತು ಸಾವಿರದಿಂದ ಒಂದು ಲಕ್ಷ ಅರವತ್ತು ಸಾವಿರ ಮಧ್ಯಾಹ್ನದ ಸ್ಲಾಟು ಈವ್ನಿಂಗ್ ಸ್ಲಾಟಲ್ಲಿ ಒಂದು ಲಕ್ಷ ಅರವತ್ತು ಸಾವಿರದಿಂದ ಒಂದು ಲಕ್ಷ ಎಂಬತ್ತು ಸಾವಿರದವರೆಗೂ ಹೋಗಿ ನಿಮ್ದು ಏನಾದರೂ ಡಿಸ್ಕ್ರಿಪೆನ್ಸಿ ಇದ್ದರೆ ಅದನ್ನ ರೆಕ್ಟಿಫೈ ಮಾಡಿಸ್ಕೋಬಹುದು ಆರನೇ ತಾರೀಕು ಜುಲೈ ಒಂದು ಲಕ್ಷ ಎಂಬತ್ತು ಸಾವಿರದಿಂದ ಎರಡು ಲಕ್ಷ ಹತ್ತು ಸಾವಿರ ಮಾರ್ನಿಂಗ್ ಸ್ಲಾಟು ಎರಡು ಲಕ್ಷ ಹತ್ತು ಸಾವಿರದಿಂದ ಲಾಸ್ಟ್ ರ್ಯಾಂಕ್ವರೆಗೂ ಒಂದು ಗಂಟೆ ಹದಿನೈದು ನಿಮಿಷದಿಂದ ಮೂರು ಗಂಟೆ ರಿಪೋರ್ಟಿಂಗ್ ಟೈಮ್ ಒಂದು ಗಂಟೆ ಈ ನೋಟಿಫಿಕೇಷನು ಕೆ ಎ ವೆಬ್ಸೈಟಲ್ಲೇ ಇದೆ ದಯವಿಟ್ಟು ಡೌನ್ಲೋಡ್ ಮಾಡ್ಕೊ ಮಾಡ್ಕೊಳ್ಳಿ ಇನ್ನೊಂದು ಸರಿ ಓದಿ ನಿಮ್ಮ ಕೊಟ್ಟಿರೋ ನೀವು ಇನ್ಫಾರ್ಮೇಷನ್ ಸರಿ ಇಲ್ಲಾಂದರೆ ಖಂಡಿತ ಇನ್ ಪರ್ಸನ್ ಅಲ್ಲಿ ಹೋಗಿ ಇನ್ನೊಂದು ಸರಿ ಓದ್ಬಿಡ್ತೀನಿ ಯು ಜಿ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಅರ್ಜಿಯಲ್ಲಿನ ವಿವರಗಳನ್ನು ವಿವಿಧ ಇಲಾಖೆಗಳ ವೆಬ್ ಸರ್ವಿಸ್ ಮೂಲಕ ಪಡೆದ ಮಾಹಿತಿಯನ್ನು ಪರಿಲೀಶಿ ಪರಿಶೀಲಿಸಿಕೊಳ್ಳಲು ಅಭ್ಯರ್ಥಿಗಳಿಗೆ ಇಪ್ಪತ್ತೊಂಬತ್ತು ಆರು ಇಪ್ಪತ್ತು ಇಪ್ಪತ್ನಾಲ್ಕರಂದು ಪೋರ್ಟಲನ್ನು ತೆರೆಯಲಾಗಿದೆ ನೀವು ಎಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ ಎಲ್ಲ ಮಾಹಿತಿ ಸರಿ ಇರುವವರು ಕೆಇಗೆ ಬರುವ ಅಗತ್ಯವಿಲ್ಲ ಎಲ್ಲ ಡೀಟೇಲ್ಸ್ ಸರಿ ಇದೆ ಅಂದರೆ ದಯವಿಟ್ಟು ನೀವು ಹೋಗುವ ಅಗತ್ಯ ಇಲ್ಲ ಅಂಥವರಿಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಸದ್ಯದಲ್ಲಿಯೇ ಕೆ ಇ ವೆಬ್ಸೈಟಿನಲ್ಲಿ ಅವಕಾಶ ಕಲ್ಪಿಸಲಾಗುವುದು ಸೊ ಸದ್ಯದಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಒಂದು ಲಿಂಕ್ ರಿಲೀಸ್ ಮಾಡ್ತಾರೆ ಅಭ್ಯರ್ಥಿಗಳ ಆನ್ಲೈನ್ ಪೋರ್ಟಲ್ನಲ್ಲಿ ಗ್ರಹಿಸಿರುವ ಮಾಹಿತಿಗಳ ಬಗ್ಗೆ ವ್ಯತ್ಯಾಸವಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಯು ಜಿ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಸಲ್ಲಿಸಿದ ಅರ್ಜಿ ಪ್ರತಿ ಅಪ್ಲಿಕೇಶನ್ನು ಪ್ರವೇಶ ಪತ್ರ ಅಡ್ಮಿಷನ್ ಟಿಕೆಟ್ ಅಗತ್ಯವಾದ ಎಲ್ಲ ಮೂಲ ದಾಖಲೆಗಳು ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತು ಎಲ್ಲ ಪ್ರಮಾಣ ಪತ್ರಗಳ ಎರಡು ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಖುದ್ದಾಗಿ ಕರ್ನಾಟಕ ಪ್ರತಿ ಪ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇಲ್ಲಿ ಈ ಕೆಳಗೆ ತಿಳಿಸಿರುವ ದಿನಾಂಕಗಳನ್ನು ಹಾಜರಾಗಬಹುದಾಗಿದೆ ಈಗಲೇ ಪ್ಲ್ಯಾನ್ ಮಾಡ್ಕೊಳ್ಳಿ ಔಟ್ ಸ್ಟೇಷನ್ನಲ್ಲಿರೋರು ನಾಲ್ಕನೇ ತಾರೀಕು ನಿಮ್ಮದೇನಾದರೂ ವಿತಿನ್ ಒನ್ ಲ್ಯಾಕ್ ಇದ್ದರೆ ನಾಲ್ಕನೇ ತಾರೀಕು ಹೋಗಬೇಕಾದ್ರೆ ವಿತಿನ್ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಇದ್ದರೆ ಫಿಫ್ತು ನೆಕ್ಸ್ಟ್ ಒನ್ ಲ್ಯಾಕ್ ಏಯ್ಟಿ ತೌಸಂಡಿಂದ ಲಾಸ್ಟ್ ರ್ಯಾಂಕ್ ವರೆವರೆಗೂ ಸಿಕ್ಸ್ ಹೋಗಬೇಕಾಗತ್ತೆ ಇಲ್ಲ ಕರೆಕ್ಟಾಗಿ ನೋಡ್ಕೊಂಬಿಡಿ ನೀವು ಯಾವಾಗ ರಿಪೋರ್ಟ್ ಆಗಬೇಕು ಅಂತ ಫಸ್ಟ್ ಸ್ಲಾಟ್ ಅವರು ನೈನ್ ಫಾರ್ಟಿ ಫೈಗ್ ರಿಪೋರ್ಟಿಂಗು ಸೆಕೆಂಡ್ ಸ್ಲಾಟರು ಒನ್ ಒನ್ ಎ ಎಮ್ ಅಂತಿದೆ ನನ್ನ ಪ್ರಕಾರ ಇದು ಒನ್ ಪಿ ಎಮ್ ಆಗಬೇಕಿದು ರಿಪೋರ್ಟಿಂಗ್ ಟೈಮ್ ಒನ್ ಪಿ ಎಮ್ ಆಗಬೇಕು ಎ ಎಮ್ ಅಲ್ಲ ನೆಕ್ಸ್ಟು ಥರ್ಡ್ ಸ್ಲಾಟು ಆಫ್ಟರ್ನೂನ್ ಸೆಷನ್ನು ಟು ಫಾರ್ಟಿ ಫೈವ್ ಪಿ ಎಮ್ಗೆ ಹೋಗಬೇಕಾಗತ್ತೆ ಸೊ ದಿಸ್ ಈಸ್ ಎಬೋರ್ಟ್ ದ ನ್ಯೂ ನೋಟಿಫಿಕೇಶನ್ ರಿಲೀಸ್ ಬೈ ಕೆ ಎ ಥ್ಯಾಂಕ್ ಯು